ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಟಿಪ್ಸ್ಗಳೆಲ್ಲ ಖಂಡಿತ ಎಲ್ರಿಗೂ ಯೂಸ್ ಆಗುವಂಥದ್ದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಈ ಟಿಪ್ಪು ಖಂಡಿತ ಎಲ್ರಿಗೂ ಯೂಸ್ ಆಗುವಂಥದ್ದು, ಯಾಕಂದರೆ ಇವತ್ತು ನನಗಾದಂಥ ಅನುಭವ ಇದು. ನಾನು ಬ್ಯಾಗಲ್ಲಿ ಸ್ವಲ್ಪ ದುಡ್ಡನ್ನು ತೊಗೊಂಡೋಗಿದ್ದೆ, ಹೊರಗೆ ಹೋಗಬೇಕಾದ್ರೆ ಇದೇ ಬ್ಯಾಗನ್ನು ತೊಗೊಂಡೋಗಿದ್ದೆ. ಈ ಜಿಪ್ಪು ಬಂದು ನಾನು ನಾರ್ಮಲಾಗಿ ಹೇಗಾಗ್ತೀವೋ ಅದೇ ರೀತಿ ಹಾಕಿಬಿಟ್ಟು ಬಿಟ್ಟಿದ್ದೆ. ಆದರೆ ಕೆಲವೊಂದು ಸರ್ತಿ ನಾನೇನು ಮಾಡ್ತೀನಂದರೆ, ಬ್ಯಾಗಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಇಟ್ಟಿದ್ರೆ ಅಥವಾ ಏನಾದರೂ ಒಡವೆನೋ ಏನಾದರೂ ಇಟ್ಕೊಂಡಿದ್ರೆ ನಾನು ಬರೀ ಜಿಪ್ ಅಷ್ಟೇ ಹಾಕಿ ಬಿಡೋದಿಲ್ಲ, ಈ ರೀತಿ ಸಹ ಮಾಡ್ತೀನಿ. ಅದೇ ರೀತಿ ಇವತ್ತು ಸಹ ಮಾಡಿ ನೋಡಿ, ಈ ರೀತಿ ಬ್ಯಾಗನ್ನು ತೊಗೊಂಡೋಗಿದ್ದೆ. ಆ ಜಿಪ್ಪರ್ಗೂ ಮತ್ತು ಆ ಒಂದು ಲಾಸ್ಟಲ್ಲಿರೋ ಹುಕ್ಕುಗೂ ಸೇರಿಸಿ ಈ ರೀತಿ ಪಿನ್ನನ್ನು ಹಾಕಿದ್ದೆ. ಆ್ಯಕ್ಚುಲಾಗಿ ಇವತ್ತು ತುಂಬ ರಶ್ ಇತ್ತು, ಬಸ್ಸು ಟ್ರೈ ಮಾಡಿದರೆ ಓಪನ್ ಮಾಡೋದಕ್ಕೆ ಆಗಿಲ್ಲ. ಕಾರಣ ಇಷ್ಟೇ, ಒಂದು ಪಿನ್ನನ್ನು ನಾನು ಈ ರೀತಿ ಹಾಕಿದ್ದೆ. ನೀವು ಸಹ ಇದೇ ರೀತಿ ಏನಾದರೂ ಬ್ಯಾಗಲ್ಲಿ ಎಕ್ಸ್ಪೆನ್ಸಿವ್ ಆಗಿ ಏನಾದರೂ ತೊಗೊಂಡು ಹೋಗ್ತೀರಾ ಅಂದರೆ ಟ್ರೈ ಮಾಡ್ಬೋದು. ಒಂದು ಸೇಫ್ಟಿ ಪಿನ್ನನ್ನು ಹಾಕಿದ್ರೆ ಸಾಕಾಗತ್ತೆ. ನಾವು ಯಾವಾಗಲೂ ಹಾಕೋ ಹಾಗೆ ಬರೀ ಜಿಪ್ಪನ್ನು ಅಷ್ಟೇ ಹಾಕಿ ಬಿಟ್ಬಿಟ್ರೆ ಈಸಿಯಾಗಿ ತೆಗಿತಾರೆ, ಏನೂ ಕಷ್ಟ ಆಗೋದಿಲ್ಲ. ಈ ಪಿನ್ ಸಹ ರಿಮೂವ್ ಮಾಡಿ ತೆಗಿಬೋದು, ಅಷ್ಟರಲ್ಲಿ ನಮ್ಗೆ ಗೊತ್ತಾಗತ್ತೆ. ಈ ಜಿಪ್ ಆದರೆ ಈಸಿಯಾಗಿ ತಕ್ಕೊಂಡು ಅದರಲ್ಲಿರೋ ವಸ್ತುಗಳನ್ನ ತಗೋತಾರೆ. ಹಾಗಾಗಿ ಈ ಎರಡನೇ ಟಿಪ್ಪು ಅಷ್ಟೇ ಎಲ್ರಿಗೂ ಯೂಸ್ ಆಗುತ್ತೆ, ಯಾಕಂದರೆ ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ನಾವು ಸಾಮಾನ್ಯವಾಗಿ ಮಾಡ್ತಾಯಿದ್ವಿ. ಏನಂದರೆ ಪೆನ್ಸಿಲು ತುಂಬ ಚಿಕ್ಕದಾಗ್ಬಿಟ್ರೆ ಅದನ್ನು ಯೂಸ್ ಮಾಡೋದಿಲ್ಲ, ಎತ್ತಿ ಬಿಸಾಕ್ಬಿಡ್ತಾರೆ. ಅದ್ರ ಬದಲಾಗಿ ನಾವು ಮಾಡ್ತಾಯಿದ್ದಿದ್ದು ಏನಂತಂದರೆ, ತುಂಬ ಚಿಕ್ಕದಾಗ್ಬಿಟ್ರೆ ನೋಡಿ ಇಟ್ಕೊಳ್ಳೋಕ್ಕೂ ಕಷ್ಟ ಆಗುತ್ತಲ್ವಾ. ಹಾಗಾಗಿ ನಾವು ಯಾವುದಾದ್ರೂ ಹಳೆಯ ಪೆನ್ನದು ಹಿಂಭಾಗದ್ದು ತೊಗೋತಾ ಇದ್ವಿ, ಇಲ್ಲಾಂತಂದರೆ ಈ ಸ್ಕೆಚ್ ಪೆನ್ಸ್ ಬರುತ್ತಲ್ಲ ಅದರದ್ದು ಹಿಂಭಾಗದ್ದನ್ನು ನಾವು ತೊಗೊಂಡು ಈ ರೀತಿ ಹಾಕ್ಕೊಂಡು ಅದು ಖಾಲಿ ಆಗೋವರೆಗೂ ಯೂಸ್ ಮಾಡ್ತಾಯಿದ್ವಿ. ಹಾಗಾಗಿ ಇವಾಗ ಮಕ್ಕಳೇನು ಮಾಡ್ತಾರೆ ಅಂತಂದರೆ, ಎಲ್ಲ ಹೊಸ ಹೊಸದು ಕೊಡಿಸೋದ್ರಿಂದ ಚಿಕ್ಕದಾಗಿ ತಕ್ಷಣ ಎತ್ತಿ ಬಿಸಾಕ್ಬಿಡ್ತಾರೆ. ನಾವು ಈ ರೀತಿ ಮಾಡಿಕೊಡೋದ್ರಿಂದ ಆ ಪೆನ್ಸಿಲು ಯೂಸ್ ಮಾಡ್ತಾರೆ, ಕಂಪ್ಲೀಟಾಗಿ ಖಾಲಿ ಆಗೋವರೆಗೂ ಯೂಸ್ ಮಾಡ್ತಾರೆ. ಮೂರನೇ ಟಿಪ್ ಏನಂದರೆ, ಸಾಮಾನ್ಯವಾಗಿ ನಾನು ದೇವಸ್ಥಾನಗಳಿಗೆ ಹೋಗುವಾಗ ಏನು ಮಾಡ್ತೀನಂದರೆ, ಬೆಂಕಿ ಪೊಟ್ಟನ ತೊಗೊಂಡು ಹೋಗ್ತೀನಿ, ದೀಪ ಎಲ್ಲ ಹಚ್ತೀನಿ. ಹಾಗಾಗಿ ದೀಪದ ಜೊತೆಗೆ ನನಗೆ ಇನ್ನೂ ಒಂದು ಬಾಕ್ಸನ್ನು, ಖಾಲಿ ಬಾಕ್ಸನ್ನು ಈ ರೀತಿ ಬೆಂಕಿ ಪೊಟ್ಟನದ ಹಿಂಭಾಗಕ್ಕೆ ಹಾಕಿ ಇಟ್ಕೋತೀನಿ. ಸ್ವಲ್ಪ ಒಣಗಿದ ಮೇಲೆ ಇದು ಕಂಪ್ಲೀಟಾಗಿ ಟೈಟಾಗಿರುತ್ತೆ. ಸೊ ಇದು ನಾನು ಏನಕ್ಕೆ ತೊಗೊಂಡೋಗ್ತೀನಿ ಅಂದರೆ, ಎರಡು ರೀಸನ್ಗೆ ತೊಗೊಂಡೋಗ್ತೀನಿ. ಒಂದು ಏನಪ್ಪ ಅಂತಂದರೆ ನೋಡಿ, ಈ ರೀತಿ ಬೆಂಕಿ ಕಡ್ಡಿನ ಗೀಚಿದಾಗ ಈ ಕಡ್ಡಿನ ಎಲ್ಲಂದರೆ ಅಲ್ಲಿ ಬಿಸಾಕದೆ ಕೆಳಗಡೆ ಇರುವಂಥ ಬಾಕ್ಸಲ್ಲಿ ನಾವು ಹಾಕ್ಕೋಬೋದು. ಒಂದು ಇನ್ನೊಂದೇನೆಂದರೆ, ನಾನು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗುವಾಗ ದೀಪ ಹಚ್ಚೋದ್ರಿಂದ ನನಗೆ ಕರ್ಪೂರದ ಅವಶ್ಯಕತೆ ಇರುತ್ತೆ. ಕರ್ಪೂರನ ತೊಗೊಳ್ಬೇಕು ಅಂದರೆ ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ನೆಲ್ಲ ನಾನು ತೊಗೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಕೆಳಗಡೆ ಇರುವಂಥ ಒಂದು ಬಾಕ್ಸಲ್ಲಿ ನಾನು ಹಾಕಿಟ್ರೆ ಒಂದೇ ಸರ್ತಿ ನನಗೆ ಬೆಂಕಿ ಪೊಟ್ಟನ ಜೊತೆಗೆ ಕರ್ಪೂರ ಎರಡೂ ಸಿಗುತ್ತೆ. ಹಾಗಾಗಿ ಈ ರೀತಿಯೂ ಸಹ ನಾನು ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಟಿಪ್ ಅಂದರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ರೀತಿ ಇದು ಅಥವಾ ಬೇರೆ ಬೇರೆ ರೀತಿಯ ಒಂದು ಕುಟಾಣಿಗಳನ್ನು ಯೂಸ್ ಮಾಡ್ತೀವಿ ಕುಟ್ಟೋದಕ್ಕಂತ. ಅದನ್ನು ಯೂಸ್ ಮಾಡಿದ ನಂತರ ವಾಶ್ ಮಾಡಿ ನಾವು ಒರೆಸ್ಬಿಟ್ಟು ತೆಗೆದಿಡ್ತೀವಿ. ಅದ್ರ ಜೊತೆಗೆ ನೋಡಿ, ಅದರೊಳಗಡೆ ಯಾವುದೇ ರೀತಿಯ ಕ್ರಿಮಿಕೀಟಗಳು ಅಂದರೆ ಜಿರಳೆಗಳಾಗಿರ್ಬೋದು, ಯಾವುದೇ ರೀತಿ ಏನು ಹೋಗಬಾರ್ದು ಅಂತಂದರೆ ಈ ಒಂದು ಟಿಪ್ಪು ಖಂಡಿತ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಒಂದು ಬಾಕ್ಸ್ಗಳಿರತ್ತಲ್ಲ ಅದರ ಕ್ಯಾಪ್ ಇದು, ಅಂದರೆ ಹೊರಗಡೆಯಿಂದ ಅದು ಫುಡ್ ತಂದಾಗ ಬಾಕ್ಸಲ್ಲಿ ಹಾಕ್ಕೊಟ್ಟಿರ್ತಾರಲ್ಲ, ಆ ಬಾಕ್ಸ್ನ ನಾನು ಈ ರೀತಿ ಯೂಸ್ ಮಾಡ್ತಾಯಿದ್ದೀನಿ. ಏನಂದರೆ ಅದರ ಕ್ಯಾಪ್ ಮೇಲೆ ನಾನು ಸ್ವಲ್ಪ ರೌಂಡಾಗಿ ಶೇಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಾಕುನ ಫುಲ್ಲು ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡಿದ್ರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಈಸಿಯಾಗಿ ಕಟ್ಟಾಗತ್ತೆ. ಬಿಸಿ ಮಾಡ್ಕೋಬೇಕು ಚಾಕುನ, ಚೆನ್ನಾಗಿ ಬಿಸಿಯಾಗಿದ್ದರೆ ನೋಡಿ ಈಸಿಯಾಗಿ ಕಟ್ಟಾಗತ್ತೆ. ಈ ರೀತಿ ಮಾಡ್ಕೊಂಡ ನಂತರ ಇದನ್ನು ನಾನು ಆ ಕುಟಾಣಿ ಮೇಲೆ ಇಟ್ಟು ಆ ಕುಟ್ಟೋದನ್ನು ಸಹ ಇದರೊಳಗಡೆ ಇಡ್ತೀನಿ. ಈ ರೀತಿ ನೀವು ಇಡೋದ್ರಿಂದ ಎರಡು ಯೂಸ್ ಇದೆ. ಒಂದೇನೆಂದರೆ ಜಿರಳೆಗಳು ಅದು ಇದು ಎಲ್ಲ ಅದರೊಳಗಡೆ ಹೋಗೋದಿಲ್ಲ, ನಾವು ನೀಟಾಗಿ ವಾಶ್ ಮಾಡಿ ಹೇಗಿಟ್ಟಿರ್ತೀವೋ ಹಾಗೆ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ, ಇನ್ನು ನೀವು ಕುಟ್ಟೋವಾಗ ಕುಟ್ಟುವಂಥ ವಸ್ತುಗಳೆಲ್ಲ ಹೊರಗಡೆ ಸಿಡಿತಾ ಇರತ್ತಲ್ಲ,
ಆ ರೀತಿ ಆಗೋದಿಲ್ಲ ನೋಡಿ. ಒಂದು ಕೈಯಲ್ಲಿ ಆ ಪ್ಲೇಟನ್ನು ಇಟ್ಕೊಳ್ಳಿ, ನಂತರ ಈ ರೀತಿ ಕುಟ್ಟಿ ಹೊರಗಡೆ ಎಲ್ಲ ಚೆಲ್ಲೋದಿಲ್ಲ. ನಿಮಗೆ ಆ ಬಾಕ್ಸನ್ನ ಆ ಬಾಕ್ಸ್ನ ಕ್ಯಾಪು ಕರೆಕ್ಟಾಗಿ ಅದಕ್ಕೆ ಕರೆಕ್ಟಾಗಿ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡಿ. ನನ್ನ ಹತ್ರ ಇಲ್ಲ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇದನ್ನೇ ಇಟ್ಟಿದ್ದೀನಿ. ನೆಕ್ಸ್ಟ್ ಟಿಪ್ಪು ಏನಂದರೆ, ಯಾವುದಾದ್ರೂ ನೋಡಿ ಈ ರೀತಿಯ ಬಟನ್ಸ್ಗಳು ನಿಮ್ಮದು ಕುರ್ತಾದಾಗಿರ್ಬೋದು ಅಥವಾ ಶರ್ಟ್ಗಳಲ್ಲೂ ಕೊಟ್ಟಿರ್ತಾರೆ ಬಟನ್ಸು, ಅದರ ದಾರ ನಿಮಗೆ ಬೇಗ ಬಿಚ್ಕೊತಾ ಇದೆ ಅಂತಂದರೆ ನೀವು ಈ ಟಿಪ್ಪನ್ನು ಟ್ರೈ ಮಾಡ್ಬೋದು. ಒಂದು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಏನಿರುತ್ತೆ ಆ ನೈಲ್ ಪಾಲಿಷ್ನ ನೋಡಿ ಈ ರೀತಿ ಆ ಒಂದು ಏನು ದಾರ ಇರುತ್ತೆ ಆ ಗುಂಡಿನಲ್ಲಿ ಅದರ ಮೇಲೆ ಈ ರೀತಿ ಕಂಪ್ಲೀಟಾಗಿ ಅಪ್ಲೈ ಮಾಡಿ. ಇದು ಒಣಗದ ಮೇಲೆ ಫುಲ್ ಟೈಟಾಗಿರುತ್ತೆ, ಆ ದಾರಗಳು ಒಂದಕ್ಕೊಂದು ಅಂಟ್ಕೊಂಡಂಗಿರುತ್ತೆ, ಬಿಚ್ಕೊಳ್ಳೋದಿಲ್ಲ, ಬೇಗ ನಿಮಗೆ ಬಿಚ್ಕೊಳ್ಳಲ್ಲ. ಈ ಮೆಥಡ್ನ ನೀವು ಶರ್ಟ್ ಗುಂಡಿಗಳು, ಕುರ್ತಾ ಮೇಲಿರುವಂಥ ಈ ರೀತಿ ಗುಂಡಿಗಳಿಗೆಲ್ಲ ಯೂಸ್ ಮಾಡ್ಬೋದು. ಇದು ನೀವು ನಾರ್ಮಲ್ಲಾಗಿ ಹಾಕಿ ಬಿಟ್ಬಿಟ್ರೆ ತುಂಬ ದಿನ ಇರುತ್ತೆ, ನೀವು ಮತ್ತೆ ಅದೇ ರೀತಿ ಆಗುತ್ತೆ ಅಂತಂದರೆ ಮತ್ತೊಂದು ಸರ್ತಿ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಟಿಪ್ಪು ಸಹ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂದರೆ, ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡೋವಂಥ ಪರ್ಫ್ಯೂಮ್ದು ಬಾಟಲ್ಗಳು ಖಾಲಿಯಾಗಿದೆ ಅಂತಂದರೆ ಅದನ್ನು ಎತ್ತಿ ಬಿಸಾಕೋಕ್ಕೆ ಹೋಗಬೇಡಿ, ಖಂಡಿತ ಇದರಿಂದನೂ ಸಹ ಯೂಸ್ ಆಗುತ್ತೆ. ಯಾಕಂದರೆ ಇದು ಮೊದಲೇ ಸ್ಮೆಲ್ ಚೆನ್ನಾಗಿರೋದ್ರಿಂದ ಪರ್ಫ್ಯೂಮು, ಇದನ್ನು ನೀವು ಓಪನ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಖಾಲಿಯಾಗಿದೆ ಅಂತ ಬಿಸಾಕದೆ ನೋಡಿ ಈ ರೀತಿ ವಾರ್ಡ್ರೋಬ್ಗಳಲ್ಲಿ ಎಲ್ಲಾದರೂ ಬಟ್ಟೆಗಳ ಮಧ್ಯದಲ್ಲೋ ಅಥವಾ ಒಂದು ಸೈಡಲ್ಲಿ ಎಲ್ಲಾದರೂ ಇಟ್ಟಾಗ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರತ್ತೆ. ಸೊ ಇದನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೆ ನಿಮಗೆ ಈ ಒಂದು ಜವಾದಿ ಪೌಡರ್ ಬಗ್ಗೆ, ಅದನ್ನು ನೋಡಿ ಈ ರೀತಿ ಪ್ಯಾಕ್ ಮಾಡಿ ನಾನು ಬಟ್ಟೆಗಳ ಮಧ್ಯದಲ್ಲಿ ಇಡಿ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಂದರೆ, ನಾನು ಲಾಸ್ಟ್ ವೀಡಿಯೋನಲ್ಲೇ ತೋರಿಸ್ಬೇಕಾಗಿತ್ತು, ಇದು ಸ್ವಲ್ಪ ಮಿಸ್ ಆಗೋಯಿತು, ಹಾಗಾಗಿ ಈ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋನಲ್ಲಿ ನಾನು ಲೇಡೀಸ್ಗೆ ಯೂಸ್ ಆಗುವಂಥ ತುಂಬಾ ಟಿಪ್ಸ್ಗಳನ್ನು, ತುಂಬ ಚೆನ್ನಾಗಿರೋ ಎಲ್ರಿಗೂ ಅನುಕೂಲ ಆಗುವಂಥ ಟಿಪ್ಸನ್ನು ತೋರಿಸಿದ್ದೀನಿ, ಅದನ್ನು ನೋಡಿ. ಈ ಒಂದು ಟಿಪ್ ಏನಪ್ಪ ಅಂತಂದರೆ, ಈ ರೀತಿಯ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕ್ಕೊಂಡ್ರೆ ನಮಗೆ ಕಿವಿಯಲ್ಲಿ ಗಾಯ ಆಗುತ್ತೆ, ಮತ್ತು ಅದು ಹಾಕ್ಕೊಂಡ್ರೆ ನಮ್ಗೆ ಆಗೋದೇ ಇಲ್ಲ ಅಂತ ತುಂಬ ಜನ ಅದಕ್ಕೇನಾದರೂ ಟಿಪ್ ಹೇಳಿ ಅಂತ ಕಮೆಂಟ್ ಮಾಡ್ತಾಯಿದ್ರು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೀವೇನು ಮಾಡಿ ಅಂದರೆ, ಒಂದು ಪೌಡರ್ನ, ಟಾಲ್ಕಮ್ ಪೌಡರ್ನ ಫಸ್ಟ್ ಕಿವಿಗೆಲ್ಲ ಹಚ್ಕೊಳ್ಳಿ, ನಂತರ ಈ ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ರೀತಿ ಗಾಯ ಆಗೋದಿಲ್ಲ. ಪೌಡ್ರ್ ಹಾಕ್ಕೊಂಡ್ರೂ ಸಹ ನಮಗೆ ಅದೇ ರೀತಿ ಆಗುತ್ತೆ ಅಂತಂದರೆ ಖಂಡಿತ ನೆಕ್ಸ್ಟ್ ವೀಡಿಯೋನ ನೀವು ನೋಡ್ತಾ ಇರಿ, ನಾನು ಅದರಲ್ಲಿ ನಿಮಗೆ ಒಂದು ಯೂಸ್ಫುಲ್ ಆದಂಥ ಟಿಪ್ ತೋರಿಸ್ತೀನಿ. ಯಾಕಂದರೆ ಈ ರೀತಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕ್ಕೊಂಡ್ರೂ ಸಹ ನಿಮಗೆ ಕಿವಿ ಜಗ್ಗಬಾರ್ದು, ಜೊತೆಗೆ ಅಲ್ಲಿ ನಿಮಗೇನು ಗಾಯ ಆಗಬಾರ್ದು ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ.